ಓಂ ಸಿ ಸಾಯಿರಾಮ್ ಪ್ರೀತಿಯ ಮಕ್ಕಳೇ ಕನ್ಕರೆಂಟ್ ಲೈನ್ಸ್ ಏಕೀಭವನ ರೇಖೆಗಳು ಸೊ ಇದರ ಮೇಲೆ ಎರಡನೇ ಪಾರ್ಟನ್ನ ನೋಡೋಣ ಈಗ ಸೊ ಕಳೆದ ವಿಡಿಯೋದಲ್ಲಿ ಕನ್ಕರೆಂಟ್ ಲೈನ್ಸ್ನ ಬಗ್ಗೆ ಡೆಫಿನೇಷನ್ಸ್ ಏಕೀಭವನ ರೇಖೆಗಳು ಏನು ಅನ್ನೋದನ್ನು ಕಲ್ತಿದ್ವಿ ಹಾಗೆಯೇ ತ್ರಿಭುಜಗಳಲ್ಲಿರುವಂಥ ಏಕೀಭವನ ರೇಖೆಗಳು ನಾಲ್ಕು ವಿಧವಾದ ಏಕೀರವನ್ನು ಏಕೀಭವನ ರೇಖೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಸೊ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ರೇಖೆಗಳು ಒಂದು ಬಿಂದುವಿನ ಮುಖಾಂತರ ಹಾದು ಹೋದರೆ ಅದನ್ನು ಏಕೀಭವನ ರೇಖೆಗಳು ಅಂತ ಕರಿತೀವಿ ಸೊ ಒಂದು ತ್ರಿಭುಜದ ಕೋನಾರ್ಧಕಗಳು ಏಕೀಭವನ ರೇಖೆಗಳಾಗಿರ್ತವೆ ಆ್ಯಂಗಲ್ ಬೈಸೆಕ್ಟರ್ಸ್ ಕೋನಾರ್ಧಕಗಳು ಏಕೀಭವನ ರೇಖೆಗಳಾಗ್ತವೆ ಅವು ಏಕೀಭವಿಸುವಂಥ ಬಿಂದುವಿಗೆ ಇನ್ಸೆಂಟರ್ ಒಳಕೇಂದ್ರ ಅನ್ನೋದಾಗಿ ಕರಿತೀವಿ ತ್ರಿಭುಜದ ಬಾಹುಗಳ ಲಂಬಾರ್ಧಕಗಳು ದ ಪರ್ಪೆಂಡಿಕುಲರ್ ಬೈಸೆಕ್ಟರ್ಸ್ ಆಫ್ ಸೈಡ್ಸ್ ಏಕೀಭವನ ರೇಖೆಗಳಾಗಿರ್ತವೆ ಅವು ಏಕೀಭವಿಸುವಂಥ ಬಿಂದುವಿಗೆ ಸರ್ಕಮ್ ಸೆಂಟರ್ ಪರಿಕೇಂದ್ರ ಅನ್ನೋದಕ್ಕೆ ಕರಿತೀವಿ ದ ಆಲ್ಟಿಟ್ಯೂಡ್ಸ್ ಆಫ್ ದ ಟ್ರಯಾಂಗಲ್ ತ್ರಿಭುಜದ ಎತ್ತರಗಳು ಲಂಬೋನ್ನತಿಗಳು ಏಕೀಭವಿಸ್ತವೆ ಅವು ಏಕೀಭವಿಸುವಂಥ ಬಿಂದುವಿಗೆ ಆರ್ಥೋ ಸೆಂಟರ್ ಅನ್ನೋದಕ್ಕೆ ಕರಿತೀವಿ ಹಾಗೆಯೇ ದ ಮೀಡಿಯನ್ಸ್ ಆಫ್ ದ ಟ್ರಯಾಂಗಲ್ಸ್ ಏಕೀಭವನ ರೇಖೆಗಳಾಗಿರ್ತವೆ ಅವು ಏಕೀಭವಿಸುವಂಥ ಬಿಂದುವನ್ನು ಗುರುತ್ವ ಕೇಂದ್ರ ಸೆಂಟ್ರಾಯ್ಡ್ ಅಥವಾ ಗ್ರಾವಿಟಿ ಸೆಂಟರ್ ಅಂತ ಕರೀತಾರೆ ಸೊ ಈ ಪಾಯಿಂಟ್ ಆಫ್ ಕನ್ಕರೆನ್ಸಿಯ ವಿಶೇಷತೆಗಳು ಅಂತ ಹೇಳಿದರೆ ಸೆಂಟರ್ ಒಳ ಕೇಂದ್ರ ಆ್ಯಂಗಲ್ ಬೈ ಸೆಕ್ಟರ್ಸ್ ಮಾಡಿದಾಗ ಸಿಗುವಂಥ ಇನ್ ಸೆಂಟರ್ ತ್ರಿಭುಜದ ಮೂರು ಬಾಹುಗಳಿಂದ ಸಮುದೂರದಲ್ಲಿರುತ್ತೆ ಹಾಗೆಯ ಸರ್ಕಮ್ ಸೆಂಟರ್ ಪರಿಕೇಂದ್ರ ತ್ರಿಭುಜದ ಮೂರು ಶೃಂಗಗಳಿಂದ ಸಮುದೂರದಲ್ಲಿರುತ್ತೆ ಸೊ ತ್ರಿಭುಜ ಎ ಬಿ ಸಿ ಇದೆ ಅಂತ ಹೇಳಿದರೆ ಎ ಬಿ ಮತ್ತು ಸಿಗಳಿಂದ ಸಮದೂರದಲ್ಲಿ ಪರಿಕೇಂದ್ರ ಇರುತ್ತೆ ಸೊ ಅದರಿಂದ ಪರಿಕೇಂದ್ರವನ್ನು ಇಟ್ಕೊಂಡು ತ್ರಿಭುಜದ ಮೂರು ಶೃಂಗಗಳ ಮುಖಾಂತರ ಹಾದು ಹೋಗೋ ರೀತಿಯಲ್ಲಿ ನಾವು ಒಂದು ವೃತ್ತವನ್ನು ಹಿಡೀಬೋದು ಇದನ್ನು ಪರಿವೃತ್ತ ಅಥವಾ ಹೊರವೃತ್ತ ಸರ್ಕಮ್ ಸರ್ಕಲ್ ಅನ್ನೋದಾಗಿ ಕರಿತೀವಿ ಹಾಗೇನೇ ಆರ್ಥೋ ಸೆಂಟರ್ ಬಗ್ಗೆ ಹೆಚ್ಚಿನ ವಿಶೇಷತೆ ಬಗ್ಗೆ ಅದರ ಹೇಳಿರಲಿಲ್ಲ ಗ್ರಾವಿಟಿ ಸೆಂಟರ್ನ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಇದು ಗುರುತ್ವ ಕೇಂದ್ರವು ಮಧ್ಯರೇಖೆಗಳನ್ನು ಎರಡು ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದನ್ನು ಹಿಂದಿನ ಪಾರ್ಟಲ್ಲಿ ನಾವು ಕಲ್ತಿದ್ವಿ ಹಾಗೆಯೇ ಹೋಮ್ ವರ್ಕ್ ಕ್ವಶನ್ಸ್ ಅಸೈನ್ಮೆಂಟ್ ಕೊಟ್ಟಿತ್ತಲ್ಲ ಅದರ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿಕೊಳ್ಳೋಣ ಸೊ ಡ್ರಾಯ್ ಟ್ರಯಾಂಗಲ್ ಆ್ಯಂಡ್ ಫೈಂಡ್ ಇಟ್ಸ್ ಸರ್ಕಮ್ ಸೆಂಟರ್ ಆಲ್ಸೋ ಡ್ರಾ ದ ಸರ್ಕಮ್ ಸರ್ಕಲ್ ಆಫ್ ದ ಟ್ರಯಾಂಗಲ್ ಆ್ಯಂಡ್ ಮೆಜರ್ ದ ಸರ್ಕಮ್ ರೇಡಿಯಸ್ ಒಂದು ಕ್ವಶನ್ ಆ ಥರ ಇತ್ತು ರೈಟ್ ರೈಟ್ಯಾಂಗಲ್ ಟ್ರಯಾಂಗಲ್ ಆ್ಯಂಡ್ ಲೊಕೇಟ್ ದ ಆರ್ಥೋ ಸೆಂಟರ್ ಎನಿಟ್ ಎರಡನೇ ಕ್ವಶನ್ ಇತ್ತು ಹಾಗೆಯೇ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಪಿ ಬಿ ಕ್ಯೂ ಮತ್ತು ಸಿ ಆರ್ಗಳು ಮಧ್ಯರೇಖೆಗಳಾಗಿದೆ ಸೊ ಜಿ ಅಂತ ಹೇಳೋದು ಗುರುತ್ವ ಕೇಂದ್ರ ಆಗಿದೆ ಸೊ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಕೆಲವು ಮೂರು ಅಂಶಗಳನ್ನು ಕಂಡುಹಿಡಲಿಕ್ಕೆ ಕೇಳಿತ್ತು ಇದಿಷ್ಟು ಕಳೆದ ಪಾರ್ಟ್ನಲ್ಲಿ ಕೊಟ್ಟಿರುವಂಥ ಹೋಮ್ವರ್ಕ್ ಪ್ರಶ್ನೆಗಳು ಇದನ್ನೆಲ್ಲವೂ ಕೂಡ ನೀವು ಹೋಮ್ವರ್ಕನ್ನು ಮಾಡಿರ್ತೀರಿ ಅಂತ ತಿಳ್ಕೊಳ್ಳೋಣ ಸೊ ಮೊದಲನೇ ಪ್ರಶ್ನೆ ಡ್ರಾಯ್ ಟ್ರಯಾಂಗಲ್ ಸೊ ಇಲ್ಲಿ ಟ್ರಯಾಂಗಲ್ ರಚನೆ ಮಾಡಲಿಕ್ಕೆ ಯಾವುದೇ ಅಳತೆಗಳನ್ನು ಕೊಟ್ಟಿರೋದ ಕೊಟ್ಟಿಲ್ಲದೆ ಇರೋದರಿಂದ ಸೊ ನಿಮ್ಮದೇ ಆಗಿರುವಂಥ ಯಾವುದಾದ್ರೂ ಅಳತೆಯನ್ನು ತಗೊಂಡು ಸೊ ಒಂದು ಬಾಹುವನ್ನು ಹೇಳ್ಕೊಳ್ತೀರಿ ಸೊ ಅನುಕೂಲ ತ್ರಿಜ್ಯ ಇಟ್ಟುಕೊಂಡು ಎ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಮೇಲುಗಡೆ ಒಂದು ಕಂಸ ಎಳಿತೀರಿ ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅಳತೆ ವ್ಯತ್ಯಾಸ ಆದರೂ ಪರವಾಗಿಲ್ಲ ಮೊದಲು ಎಳೆದಿರುವಂಥ ಕಂಸವನ್ನು ಕತ್ತರಿಸ್ತೀರಿ ಸೊ ಈಗ ಕತ್ತರಿಸಿರುವಂಥ ಭಾಗವನ್ನು ತ್ರಿಭುಜದ ಮೂರನೇ ಶೃಂಗ ಅಂತ ಗುರುತು ಮಾಡಿಕೊಂಡು ಅದನ್ನು ಎ ಮತ್ತು ಬಿಗಳಿಗೆ ಸೇರಿಸಿದರೆ ತ್ರಿಭುಜದ ರಚನೆ ಆಗತ್ತೆ ಸೊ ಪ್ರಶ್ನೆಯಲ್ಲಿ ಸರ್ಕಮ್ ಸೆಂಟರ್ ಕೇಳಿದ್ದಾರೆ ಅಂದರೆ ಬಾಹುಗಳ ಲಂಬಾರ್ಧಕಗಳು ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಆಫ್ ದ ಸೈಡ್ಸ್ ಮಾಡಬೇಕಾಗತ್ತೆ ಸೊ ಎ ಬಿ ಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡಬೇಕು ಅಂದರೆ ಕೈವಾರವನ್ನು ಎಲ್ಲಿ ಇಟ್ಟುಕೊಂಡು ಎ ಬಿಯ ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಂಡು ಎ ಬಿಯ ಕೆಳಗಡೆ ಒಂದು ಕಂಸ ಮೇಲ್ಗಡೆ ಒಂದು ಕಂಸ ಹಾಕ್ಕೊಳ್ಬೇಕು ಬಿ ಬಿಂದುವಿನಲ್ಲಿ ಅದೇ ಅಳತೆಯಿಂದ ಮೊದಲು ಎಳೆದಿರುವಂಥ ಕಂಸಗಳನ್ನು ಕತ್ತರಿಸಬೇಕು ಸೊ ಇದನ್ನು ಜಾಯಿನ್ ಮಾಡಿದಾಗ ನಮಗೆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎ ಬಿ ಸಿಗುತ್ತೆ ಅದೇ ಥರದಲ್ಲಿ ಬಿ ಸಿಯನ್ನು ನಾನು ಬೈಸೆಕ್ಟ್ ಮಾಡಬೇಕು ಬಿ ಸಿಗೆ ಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಬೇಕು ಅಂದರೆ ಒಂದು ಸರ್ತಿ ಬಿ ಬಿ ಯ ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಂಡು ಬಿ ಸಿಯ ಎಡಗಡೆ ಒಂದು ಬಲಗಡೆ ಒಂದು ಕಂಸಗಳನ್ನು ಹೇಳ್ಕೊಳ್ಬೇಕು ಅದೇ ಅಳತೆಯಿಂದ ಸಿ ಕೇಂದ್ರವಾಗಿ ಇಟ್ಕೊಂಡು ಮೊದಲು ಎಳೆದಿರುವಂಥ ಕಂಸಗಳನ್ನು ಕತ್ತರಿಸಬೇಕು ಸರ್ಕಮ್ ಸೆಂಟರ್ ಪರಿಕೇಂದ್ರ ಎಲ್ಲಿ ಬಂದು ಬರುತ್ತೆ ಅಂತ ಕಂಡುಹಿಡಬೇಕಾದ್ರೆ ನಾವು ಮೂರು ರೇಖೆಗಳನ್ನು ಅರ್ಧಿಸುವಂಥ ಅಗತ್ಯ ಇಲ್ಲ ಅಂದರೆ ನಾವು ಈಗ ಹಿಂದಿನ ತರಗತಿಯಲ್ಲಿ ಕಲ್ತು ಬಿಟ್ಟಿದ್ದೀವಿ ಮೂರು ರೇಖೆಗಳು ಕೂಡ ಮೂರು ಲಂಬಾರ್ಧಕಗಳು ಒಂದೇ ಬಿಂದುವಿನ ಮುಖಾಂತರ ಹಾದು ಹೋಗುತ್ತೆ ಅಂತ ನಮ್ಗೆ ಗೊತ್ತಿರೋದ್ರಿಂದ ಎರಡು ಬಾಹುಗಳನ್ನು ಅರ್ಧಿಸಿದರೆ ಸಾಕು ನಮಗೀಗ ಎರಡು ಬಾಹುಗಳನ್ನು ಅರ್ಧಿಸಿದಾಗ ನಮಗೆ ಪರಿಕೇಂದ್ರ ಸಿಕ್ಬಿಡುತ್ತೆ ಸೊ ಇದು ಪರಿಕೇಂದ್ರ ಆಗಿರುತ್ತೆ ಆಲ್ಸೋ ಡ್ರದ ಸರ್ಕಮ್ ಸರ್ಕಲ್ ಪರಿವೃತ್ತವನ್ನು ಎಳೆಯಿರಿ ಅಂತ ಕೇಳಿದರೆ ಸೊ ಕೈವಾರವನ್ನು ತಗೊಂಡು ಓ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಯಾವುದಾದ್ರೂ ಒಂದು ಶೃಂಗವನ್ನು ಟಚ್ ಆಗಬೇಕು ನಿಮ್ಮ ಪೆನ್ಸಿಲ್ ಯಾವುದಾದ್ರೂ ಒಂದು ಶೃಂಗವನ್ನು ಟಚ್ ಆಗಬೇಕು ಟಚ್ ಮಾಡಿ ಆಮೇಲೆ ವೃತ್ತವನ್ನು ಹಾಕಿದರೆ ಆ ವೃತ್ತ ಮೂರು ಶೃಂಗಗಳ ಮುಖಾಂತರ ಹಾದು ಹೋಗುತ್ತೆ ವಿತ್ ಓ ಎಸ್ ಸೆಂಟರ್ ಆ್ಯಂಡ್ ಓ ಬಿ ಆರ್ ಓ ಎ ಆರ್ ಓ ಸಿ ಎಸ್ ರೇಡಿಯಸ್ ಇಫ್ ಯು ಡ್ರಾ ಎ ಸರ್ಕಲ್ ಇಟ್ ಪಾಸಸ್ ಥ್ರೂ ಆಲ್ ದ ವರ್ಟಿಸಿಸ್ ಆಫ್ ದ ಟ್ರಯಾಂಗಲ್ ಸಚ್ ಎ ಸರ್ಕಲ್ ಈಸ್ ಕಾಲ್ಡ್ ಸರ್ಕಮ್ ಸರ್ಕಲ್ ಸೊ ಇದನ್ನು ನೀವು ವೃತ್ತ ಹಾಕಿರ್ತಿಲ್ಲ ಅದನ್ನೇ ತಗೊಂಡೋಗಿ ಸ್ಕೇಲ್ ಮೇಲೆ ಇಟ್ಟು ಅಳತೆ ಮಾಡಿದರೆ ನಿಮಗೆ ಪರಿತ್ರಿಜ್ಯದ ಅಳತೆ ಸಿಗುತ್ತೆ ಸರ್ಕಮ್ ರೇಡಿಯಸ್ನ ಅಳತೆ ಸಿಗುತ್ತೆ ಇದನ್ನೆಲ್ಲವೂ ಕೂಡ ನೀವು ಹೋಮ್ ವರ್ಕಲ್ಲಿ ಮಾಡಿರ್ತೀರಿ ಅಂಥೇಳಿ ಭಾವಿಸ್ತೇನೆ ಸೊ ಎರಡನೇ ಲೆಕ್ಕವನ್ನು ನೋಡೋಣ ಅದರಲ್ಲಿ ಸೊ ಡ್ರಾ ಎ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹೇಳಬೇಕು ಮಾಡಬೇಕು ಅಂತ ಹೇಳಿದರೆ ಇಲ್ಲೂ ಕೂಡ ಅಳತೆಯನ್ನು ಕೊಟ್ಟಿರೋದ್ರಿಂದ ಎಷ್ಟಾದರೂ ನಮ್ಗೆ ಅನುಕೂಲವಾಗಿರುವಂಥ ಯಾವುದಾದ್ರೂ ಒಂದು ರೇಖಾಖಂಡವನ್ನು ಹೇಳ್ಕೊಂಡು ಎ ಬಿ ಅಂತ ಹೆಸರು ಕೊಡೋಣ ಸೊ ಕೋನಮಾಪಕವನ್ನು ಉಪಯೋಗಿಸ್ಬಿಟ್ಟು ಏ ಕೋನ ತೊಂಬತ್ತು ಡಿಗ್ರಿ ಅಳತೆ ಮಾಡ್ಕೊಳ್ಬೋದು ಅಥವಾ ಕೋನಮಾಪಕದ ಸಹಾಯ ಇಲ್ಲದೆ ಒಂದು ತೊಂಬತ್ತು ಡಿಗ್ರಿ ಕೋನವನ್ನು ರಚಿಸೋದು ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ ಅನುಕೂಲ ತ್ರಿಜ್ಯ ಇಟ್ಕೊಂಡು ಏ ಕೇಂದ್ರವಾಗಿಟ್ಕೊಂಡು ಒಂದು ಅರ್ಧ ವೃತ್ತವನ್ನು ಹಾಕ್ಕೊಳ್ಳೋದು ಅದೇ ತ್ರಿಜ್ಯದಿಂದ ಮೊದಲು ಎಲ್ಲಿ ಕಟ್ಟಾಗಿರುತ್ತೋ ಅಲ್ಲಿಂದ ಎರಡು ಸರ್ತಿ ಈ ಥರ ಕಟ್ ಮಾಡೋದು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡೋದು ಇದನ್ನು ಸೇರಿಸಿದರೆ ನಮಗಿಲ್ಲಿ ಅರವತ್ತು ಡಿಗ್ರಿ ಉಂಟಾಗುತ್ತೆ ಇದನ್ನು ಸೇರಿಸಿದರೆ ಇಲ್ಲಿ ನಮಗೆ ನೂರಿಪ್ಪತ್ತು ಡಿಗ್ರಿ ಉಂಟಾಗುತ್ತೆ ಈ ಕಟ್ಟಾಗಿರುವಂಥ ಭಾಗದಿಂದ ಎ ಭಾಗದ ಮೇಲ್ಭಾಗದಲ್ಲಿ ಇಲ್ಲೊಂದು ಕಂಸ ಇಲ್ಲಿಂದ ಒಂದು ಕಂಸ ಹೇಗೆ ಇಲ್ಲಿಂದ ಇಲ್ಲೊಂದು ಕಂಸ ಇಟ್ಕೊಂಡಾಗ ಇದು ತೊಂಬತ್ತು ಡಿಗ್ರಿ ಕೋನವನ್ನು ಕೊಡುತ್ತೆ ನಮಗೆ ಸೊ ಇದ್ರ ಮೇಲೆ ಯಾವುದಾದ್ರೂ ಒಂದು ಬಿಂದುವನ್ನು ಗುರುತು ಮಾಡ್ಕೊಳ್ಳಿ ಸಿ ಅಂತೇಳಿ ಬಿ ಮತ್ತು ಸಿಗಳನ್ನು ಸೇರಿಸಿದರೆ ಲಂಬಕೋನ ತ್ರಿಭುಜ ಉಂಟಾಗತ್ತೆ ಸೊ ಲಂಬಕೋನ ತ್ರಿಭುಜ ಉಂಟಾಗಿದೆ ನಮಗದರಲ್ಲಿ ಲೊಕೇಟ್ ದ ಆರ್ಥೋ ಸೆಂಟರ್ ಲಂಬ ಕೇಂದ್ರವನ್ನು ಗುರುತಿಸಬೇಕು ಲಂಬೋನ್ನತಿಗಳನ್ನು ರಚಿಸಬೇಕು ಸೊ ಲಂಬೋ ಲಂಬೋನ್ನತಿ ರಚಿಸೋದನ್ನು ನಾನು ಕಳೆದ ಪಾಠದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಸಿ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಎ ಬಿ ಟಚ್ ಆಗೋದಕ್ಕಿಂತ ಸ್ವಲ್ಪ ಜಾಸ್ತಿ ಕಂಸದಿಂದ ಒಂದು ಅರ್ಧ ವೃತ್ತವನ್ನು ಹಾಕ್ಕೊಳ್ಬೇಕು ಒಂದು ಕಂಸವನ್ನು ಎಳಿಬೇಕು ಒಂದು ಶೃಂಗದಿಂದ ಅದರ ಅಭಿಮುಖ ಬಾಹುವನ್ನು ಎರಡು ಕಡೆ ಕಟ್ಟಾಗೋ ರೀತಿಯಲ್ಲಿ ಒಂದು ಕಂಸವನ್ನು ಎಳಿಬೇಕು ಸೊ ಇಲ್ಲಿ ಎರಡು ಕಡೆ ಕಟ್ ಆಗೋದಿಲ್ಲ ಅದಕ್ಕೇನು ಮಾಡಬೇಕು ಅಂದರೆ ಎ ಬಿಯನ್ನು ನೀವು ಹಿಂದಕ್ಕೆ ವೃದ್ಧಿಸ್ಕೊಂಡಾಗ ಮಾತ್ರ ಅದು ಎರಡು ಬಿಂದುವಿನಲ್ಲಿ ಕಟ್ಟಾಗತ್ತೆ ಈಗ ಈ ಕಟ್ಟಾಗಿರುವಂಥ ಬಿಂದುಗಳನ್ನು ಆಧಾರವಾಗಿಟ್ಟುಕೊಂಡು ಸಿಗೆ ಅಭಿಮುಖವಾಗಿ ಈ ಬಿಂದುವಿನಿಂದ ಇಲ್ಲೊಂದು ಕಂಸ ಈ ಬಿಂದುವಿನಿಂದ ಒಂದು ಕಂಸವನ್ನು ಎಳೆದು ಸೊ ನೀವು ಗೆರೆ ಹಾಕಿದರೆ ಆ ಗೆರೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಇದು ಲಂಬಕೋನ ತ್ರಿಭುಜ ಆಗಿದ್ದರಿಂದ ಸೊ ಲಂಬಕಿನ ಲಂಬಕೋನ ತ್ರಿಭುಜದಲ್ಲಿ ಸಿ ಎಯ ಮೇಲೆ ಆ ಗೆರೆ ಬರುತ್ತೆ ಅಂದರೆ ಎ ಬಿ ಪಾದ ಆಗಿದ್ದಾಗ ಈ ತ್ರಿಭುಜದ ಎಷ್ಟು ಎತ್ತರ ಎಷ್ಟಾಗಿರುತ್ತೆ ಅಂದರೆ ಸಿ ಎ ಅದೇ ಎತ್ತರ ಆಗಿರುತ್ತೆ ಸೊ ಇದೇ ಲಂಬೋನ್ನತಿ ಆಗಿರುತ್ತೆ ಇದರಲ್ಲಿ ಸಿ ಎ ಅಂತ ಹೇಳೋದೊಂದು ಬಾಹು ತ್ರಿಭುಜದ ಬಾಹು ಕೂಡ ಹೌದು ತ್ರಿಭುಜದ ಎತ್ತರ ಕೂಡ ಹೌದು ಸೊ ಅದೇ ಥರದಲ್ಲಿ ಬಿ ಕೇಂದ್ರವಾಗಿ ಕೇಂದ್ರವಾಗಿಟ್ಟುಕೊಂಡು ನಾನು ಅದರ ಅಭಿಮುಖ ಬಾಹು ಎ ಸಿಗೆ ಗೆ ಲಂಬಾರ್ಧಕ್ಕೆ ಹೇಳಿಬೇಕು ಅಂದರೆ ಬಿ ಬಿಂದುವಿನಿಂದ ಸಿಯನ್ನು ಎರಡು ಕಡೆ ಕಟ್ ಮಾಡಬೇಕು ಸೊ ಕೈವಾರ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಕೇಂದ್ರ ಇಟ್ಕೊಳ್ಬೇಕು ಪೆನ್ಸಿಲ್ ಈ ಕಡೆ ಬರಬೇಕು ಎರಡು ಕಡೆ ಎ ಸಿಯನ್ನು ಕಟ್ ಮಾಡಬೇಕಂದ್ರೆ ಕಟ್ ಆಗಲ್ಲ ಅದು ಈ ಥರ ಬರುತ್ತೆ ಸೊ ನಾವು ಸಿಯನ್ನು ವೃದ್ಧಿಸ್ಕೊಂಡಾಗ ಇಲ್ಲೊಂದು ಕಡೆ ಕಟ್ ಆಗುತ್ತೆ ಇಲ್ಲೊಂದು ಕಡೆ ಕಟ್ ಎರಡು ಕಡೆ ಕಟ್ ಆಗುತ್ತೆ ಸೊ ಈ ಕಟ್ಟಾಗಿರೋ ಬಿಂದುಗಳಿಂದ ಇದರ ಮುಂಭಾಗದಲ್ಲಿ ಇಲ್ಲಿಂದ ಒಂದು ಕಂಸ ಈ ಥರ ಇಲ್ಲಿಂದ ಇನ್ನೊಂದು ಕಂಸ ಈ ಥರ ಎಳ್ಕೊಂಡು ನೀವು ಗೆರೆ ಹಾಕಿದರೆ ಪುನಃ ಏನಾಗುತ್ತೆ ಅಂತ ಹೇಳಿದರೆ ಬಿ ಎ ಯ ಮೇಲೆ ಬರುತ್ತೆ ಈ ಚಿತ್ರದಲ್ಲಿ ಎ ಸಿ ಪಾದ ಇದ್ದಾಗ ಎ ಬಿ ಅಂತ ಹೇಳಿದ್ರೆ ತ್ರಿಭುಜದ ಎತ್ತರ ಆಗುತ್ತೆ ಸೊ ಈ ಎರಡೂ ಎತ್ತರಗಳು ಇಲ್ಲೇ ಛೇದಿಸ್ತವೆ ಅಂದರೆ ಇದೇ ಹೆಚ್ ಲಂಬ ಕೇಂದ್ರ ಆಗುತ್ತೆ ಸೊ ಇವತ್ತಿನ ಅಧ್ಯಯನದಲ್ಲಿ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ ರಚನೆಯನ್ನು ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿರುತ್ತೀನಿ ಅಂತ ತಿಳ್ಕೊಳ್ತೀನಿ ಸೊ ಮುಂದಿನ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಎಲ್ಲಿ ಎ ಪಿ ಬಿ ಕ್ಯೂ ಮತ್ತು ಕ್ಯೂ ಆರ್ಗಳು ಮಧ್ಯರೇಖೆಗಳಾಗಿದ್ದಾವೆ ಜಿ ಅಂತ ಹೇಳೋದು ಗುರುತ್ವ ಕೇಂದ್ರ ಆಗಿದೆ ಎ ಪಿ ಒಂಬತ್ತು ಸೆಂಟಿಮೀಟರ್ ಇದ್ದರೆ ಎ ಜಿಯ ಅಳತೆ ಎಷ್ಟು ಅಂತ ಕ್ವಶನ್ ಕೇಳಿದರೆ ಒಂದು ರಫ್ ಡಯಾಗ್ರಾಮ್ನ ಹಾಕ್ಕೊಂಡ್ರೆ ಎ ಬಿ ಸಿ ತ್ರಿಭುಜ ಅದರಲ್ಲಿ ಎ ಪಿ ಮಧ್ಯ ರೇಖೆ ಬಿ ಕ್ಯೂ ರೇಖೆ ಸಿ ಆರ್ ಅನ್ನೋದು ಮಧ್ಯರೇಖೆ ಮಧ್ಯರೇಖೆಗಳು ಏಕಿಭವಿಸುವ ಬಿಂದುವಿಗೆ ಗುರುತ್ವ ಕೇಂದ್ರ ಅಂತ ಕರಿತೀವಿ ಗುರುತ್ವ ಕೇಂದ್ರವು ಮಧ್ಯರೇಖೆಗಳನ್ನು ಎರಡೂ ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುತ್ತೆ ಸೊ ಆದ್ದರಿಂದ ಈ ಚಿತ್ರದಲ್ಲಿ ಎ ಪಿ ಒಂಬತ್ತು ಸೆಂಟಿಮೀಟರ್ ಅದ್ರ ಇದು ಒಟ್ಟು ಒಂಬತ್ತು ಸೆಂಟಿಮೀಟರ್ ಆದರೆ ಸೊ ಇಲ್ಲಿ ಎರಡು ಭಾಗ ಇರಬೇಕು ಇಲ್ಲಿ ಒಂದು ಭಾಗ ಇರಬೇಕು ಒಂಬತ್ತನ್ನು ಮೂರು ಭಾಗ ಮಾಡಿದರೆ ಮೂರು ಮೂರು ಸೆಂಟಿಮೀಟರ್ದು ಒಂದೊಂದು ಭಾಗ ಆಗುತ್ತೆ ಅದರಲ್ಲಿ ಎರಡು ಭಾಗ ಮೇಲ್ಗಡೆ ಇರಬೇಕು ಅಂದರೆ ಇಲ್ಲಿ ಆರು ಸೆಂಟಿಮೀಟರ್ ಇರುತ್ತೆ ಇಲ್ಲಿ ಮೂರು ಸೆಂಟಿಮೀಟರ್ ಇರುತ್ತೆ ಸೊ ಎ ಪಿ ಒಂಬತ್ತು ಸೆಂಟಿಮೀಟರ್ ಇದ್ದಾಗ ಎ ಜಿ ಎಷ್ಟಾಗುತ್ತೆ ಅಂತ ಹೇಳಿದರೆ ಆರು ಸೆಂಟಿಮೀಟರ್ ಆಗುತ್ತೆ ಸೊ ಎರಡನೇ ಪ್ರಶ್ನೆ ಬಿ ಜಿ ಎಂಟು ಸೆಂಟಿಮೀಟರ್ ಆದರೆ ಬಿ ಜಿ ಇಷ್ಟು ಜಿ ಕ್ಯೂ ಎರಡು ಇಷ್ಟು ಒಂದು ಅನುಪಾತದಲ್ಲಿರುತ್ತೆ ಬಿ ಜಿ ಕ್ಯೂ ಎಷ್ಟು ಇರುತ್ತೋ ಅದರ ಎರಡರಷ್ಟು ಬಿ ಜಿ ಇರುತ್ತೆ ಸೊ ಬಿ ಜಿ ಎಂಟು ಸೆಂಟಿಮೀಟರ್ ಅಂತ ಕೊಟ್ಟಾಗ ಜಿ ಕ್ಯೂ ಎಷ್ಟಿರುತ್ತೆ ಅಂದರೆ ಅದರ ಅರ್ಧದಷ್ಟು ನಾಲ್ಕು ಸೆಂಟಿಮೀಟರ್ ಇರುತ್ತೆ ಪ್ರಶ್ನೆ ಏನು ಕೇಳಿದ್ದಾರೆ ಅಂತೇಳಿದರೆ ಬಿ ಜಿ ಎಂಟು ಸೆಂಟಿಮೀಟರ್ ಆದಾಗ ಬಿ ಕ್ಯೂನ ಅಳತೆ ಅಂತ ಕೇಳಿದ್ದಾರೆ ಸೊ ಬಿ ಕ್ಯೂ ಅಂತ ಹೇಳೋದು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಸೆಂಟಿಮೀಟರ್ ಆಗುತ್ತೆ ಬಿ ಕ್ಯೂ ಇಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಆಗುತ್ತೆ ಜಿ ಆರ್ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಜಿ ಆರ್ ನೋಡಿ ಶೃಂಗದಿಂದ ನಾವು ಲೆಕ್ಕ ಹಾಕ್ಕೊಳ್ಬೇಕು ಶೃಂಗದಿಂದ ಗುರುತ್ವ ಕೇಂದ್ರಕ್ಕೆ ಎರಡು ಭಾಗ ಅದರಿಂದ ಮುಂದಕ್ಕೆ ಒಂದು ಭಾಗ ಇರುತ್ತೆ ಸೊ ಎರಡು ಇಷ್ಟು ಒಂದು ಅನುಪಾತ ಈ ಥರದಲ್ಲಿರುತ್ತೆ ಸೊ ಜಿ ಆರ್ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಕೊಟ್ಟಿದೆ ಅಂತ ಹೇಳಿದರೆ ಅದರ ಅರ್ಥ ಸಿ ಜಿ ಅಂತ ಹೇಳಿದ್ರೆ ಎರಡರಷ್ಟು ಎರಡು ಪಾಯಿಂಟ್ ಐದರ ಎರಡರಷ್ಟು ಅಂತ ಹೇಳಿದರೆ ಐದು ಸೆಂಟಿಮೀಟರ್ ಆಗುತ್ತೆ ಅದರಿಂದ ಒಟ್ಟು ಉದ್ದ ಇದು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಆಗುತ್ತೆ ಪ್ರಶ್ನೆ ಏನು ಕೇಳಿದೆ ಅಂದರೆ ಜಿ ಆರ್ ಇದು ಕೊಟ್ಟರೆ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಸಿ ಆರ್ ಉದ್ದವನ್ನು ಕೇಳಿದರೆ ಐದು ಪ್ಲಸ್ ಎರಡು ಪಾಯಿಂಟ್ ಐದು ದಟ್ ಈಸ್ ಈಕ್ವಲ್ ಟು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಆಗುತ್ತೆ ಇದು ಕಳೆದ ಪಾರ್ಟ್ನಲ್ಲಿ ಕಳೆದ ವಿಡಿಯೋದಲ್ಲಿ ಕೊಟ್ಟಿರುವಂಥ ಹೋಮ್ವರ್ಕ್ ಪ್ರಶ್ನೆಗಳಿಗೆ ಉತ್ತರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಏಕೀಭವಿಸುವ ಬಿಂದುಗಳು ಪಾಯಿಂಟ್ ಆಫ್ ಕನ್ಕರೆನ್ಸಸ್ಸು ಯಾವ್ಯಾವ ತ್ರಿಭುಜದಲ್ಲಿ ಯಾವ್ಯಾವ ಭಾಗದಲ್ಲಿರುತ್ತೆ ಯಾವ್ಯಾವ ಸ್ಥಾನದಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪೊಸಿಷನ್ ಆಫ್ ಐ ಐ ಅಂದರೆ ಇನ್ ಸೆಂಟರ್ ಓ ಸರ್ಕಮ್ ಸೆಂಟರ್ ಹೆಚ್ ಆರ್ಥೋ ಸೆಂಟರ್ ಆ್ಯಂಡ್ ಜಿ ಗ್ರಾವಿಟೇಷನ್ ಸೆಂಟರ್ ಸೊ ಇನ್ ಡಿಫ್ರೆಂಟ್ ಟ್ರಯಾಂಗಲ್ಸ್ ಡಿಫ್ರೆಂಟ್ ಟ್ರಯಾಂಗಲ್ಸ್ ಅಂದರೆ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮತ್ತು ಅಪ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಇದನ್ನೆಲ್ಲ ತಗೊಂಡು ತಗೊಂಡಾಗ ಸೊ ಯಾವ ತ್ರಿಭುಜದಲ್ಲಿ ಐನ ಸ್ಥಾನ ಎಲ್ಲೆಲ್ಲಿರುತ್ತೆ ಓನ ಸ್ಥಾನ ಎಲ್ಲೆಲ್ಲಿರುತ್ತೆ ಅನ್ನೋದನ್ನು ತಿಳ್ಕೊಂಬರೋಣ ಸೊ ನಿಮ್ಗಾಗಲೇ ಗೊತ್ತಿದೆ ಐ ಅಂಥ ಕೇಂದ್ರವು ತ್ರಿಭುಜದ ಎಲ್ಲ ಬಾಹುಗಳಿಂದ ಸಮುದ್ರದಲ್ಲಿರಬೇಕು ಅಂದರೆ ಅದು ಎಲ್ಲ ತ್ರಿಭುಜದಲ್ಲೂ ಕೂಡ ತ್ರಿಭುಜದ ಒಳಭಾಗದಲ್ಲೇ ಇರಬೇಕಾಗತ್ತೆ ದ ಇನ್ ಸೆಂಟರ್ ಆಫ್ ಎನಿ ಟ್ರಯಾಂಗಲ್ ಈಸ್ ಆಲ್ವೇಸ್ ಇನ್ ಸೈಡ್ ದ ಟ್ರಯಾಂಗಲ್ ಕೇಂದ್ರ ಅಂತ ಕೇಂದ್ರವು ಎಲ್ಲ ವಿಧವಾದ ತ್ರಿಭುಜಗಳಲ್ಲಿ ತ್ರಿಭುಜದ ಒಳಭಾಗದಲ್ಲೇ ಇರುತ್ತೆ ಆದ್ದರಿಂದ ನಮಗೆ ತ್ರಿಭುಜದ ಮೂರು ಬಾಹುಗಳನ್ನು ಸ್ಪರ್ಶಿಸುವ ರೀತಿಯಲ್ಲಿ ಇನ್ ಸರ್ಕಲ್ ಡ್ರಾ ಮಾಡಲಿಕ್ಕೆ ಆಗುತ್ತೆ ಸೊ ಇದು ಲಘುಕೋನ ತ್ರಿಭುಜ ಅಂತ ತಿಳ್ಕೊಳ್ಳಿ ಲಂಬಕೋನ ತ್ರಿಭುಜ ಇದು ಸೊ ವಿಶಾಲಕೋನ ತ್ರಿಭುಜ ಸೊ ಎಲ್ಲ ವಿಧವಾದ ತ್ರಿಭುಜಗಳಲ್ಲಿ ಇನ್ ಸೆಂಟರ್ ಅಂತ ಹೇಳೋದು ತ್ರಿಭುಜದ ಒಳಭಾಗದಲ್ಲೇ ಬರುತ್ತೆ ಹಾಗೇನೇ ನಾನು ತ್ರಿಭುಜಗಳಿಗೆ ಮಧ್ಯರೇಖೆಗಳನ್ನು ನಡೆದಾಗ ಯಾವುದೇ ತ್ರಿಭುಜ ತಗೊಂಡ್ರೆ ಅದರಲ್ಲಿ ಗ್ರಾವಿಟಿ ಸೆಂಟರ್ ತ್ರಿಭುಜದ ಒಳಭಾಗದಲ್ಲೇ ಇರುತ್ತೆ ಸೊ ಅದೊಂದು ಲಘುಕೋನ ತ್ರಿಭುಜ ಮಧ್ಯ ರೇಖೆಗಳನ್ನು ನೆಳೆದಿದೆ ಗ್ರಾವಿಟಿ ಸೆಂಟರ್ ಒಳಗಡೆ ಬರುತ್ತೆ ಲಂಬಕೋನ ತ್ರಿಭುಜದಲ್ಲೂ ಒಳಗಡೆ ಬರುತ್ತೆ ವಿಶಾಲ ಕೋನ ತ್ರಿಭುಜವನ್ನು ತಗೊಂಡಾಗ ಗ್ರಾವಿಟಿ ಸೆಂಟರ್ ಒಳಭಾಗದಲ್ಲೇ ಬರುತ್ತೆ ಸೊ ಇನ್ ಸೆಂಟರ್ಸ್ ಮತ್ತು ಗ್ರಾವಿಟಿ ಸೆಂಟರ್ ಒಳ ಕೇಂದ್ರ ಮತ್ತು ಗುರುತ್ವ ಕೇಂದ್ರಗಳು ಎಲ್ಲ ವಿಧವಾದ ತ್ರಿಭುಜಗಳಲ್ಲಿ ತ್ರಿಭುಜದ ಒಳಭಾಗದಲ್ಲೇ ಬರುತ್ತೆ ಇನ್ನು ಉಳಿದಿರುವಂಥ ಎರಡು ಸೆಂಟರ್ಸ್ ದ ಪಾಯಿಂಟ್ ಆಫ್ ಕನ್ಕರೆನ್ಸಿ ಲಂಬ ಕೇಂದ್ರ ಮತ್ತು ಪರಿಕೇಂದ್ರಗಳು ಸೊ ಎಲ್ಲ ವಿಧವಾದ ತ್ರಿಭುಜಗಳಲ್ಲಿ ಒಳಗಡೆ ಇರೋಲ್ಲ ಸೊ ಇಲ್ಲಿರುತ್ತೆ ಅಂತ ನೋಡೋಣ ಸೊ ಪೊಸಿಷನ್ ಆಫ್ ಹೆಚ್ ಲಂಬ ಕೇಂದ್ರ ಇದೊಂದು ಲಘು ಲಘುಕೋನ ತ್ರಿಭುಜ ಇದರಲ್ಲಿ ಲಂಬ ಕೇಂದ್ರ ಇಲ್ಲದೆ ಅಂತ ಹೇಳಿದರೆ ತ್ರಿಭುಜದ ಒಳಭಾಗದಲ್ಲಿದೆ ಸರ್ ಕಳೆದಿರೋ ಹೋಮ್ವರ್ಕ್ ಪ್ರಶ್ನೆಗೆ ನೀವು ಉತ್ತರಿಸಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಲಂಬಕೋನ ತ್ರಿಭುಜದಲ್ಲಿ ಲಂಬಕೇಂದ್ರ ಎಲ್ಲಿರುತ್ತೆ ಹೇಳಿದರೆ ಲಂಬಕೋನ ಉಂಟಾಗಿರುವಂತಹ ಶೃಂಗದ ಮೇಲೆ ಇರತ್ತೆ ಇನ್ ಎನಿ ರೈಟ್ ಆ್ಯಂಗಲ್ ಡಿ ದ ವರ್ಟೆಕ್ಸ್ ಕಂಟೈನಿಂಗ್ ಆ್ಯಂಗಲ್ ಇಟ್ಸ್ ಸೆಲ್ಫ್ ವಿಲ್ ಬಿ ದ ಆರ್ಥೋಸೆಂಟರ್ ವಿಶಾಲಕೋನ ತ್ರಿಭುಜದಲ್ಲಿ ತ್ರಿಭುಜಕ್ಕೆ ನೀವು ಎತ್ತರವನ್ನು ಹೇಳಲಿಕ್ಕೆ ಹೋದರೆ ತ್ರಿಭುಜದ ಎತ್ತರವು ತ್ರಿಭುಜದ ಹೊರಭಾಗದಲ್ಲಿ ಬರುತ್ತೆ ಸೊ ಎ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ಬಿ ಸಿಗೆ ಗೆ ಲಂಬ ಎಳಿಬೇಕು ನೀವು ಅಂತ ಹೇಳಿದರೆ ಸೊ ಕೈವಾರವನ್ನು ಎಲ್ಲಿ ಇಟ್ಕೊಳ್ತೀರಿ ಬಿ ಸಿ ಎಲ್ಲಿ ತಾಗತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡು ಬಿ ಸಿಯನ್ನು ಕಟ್ ಮಾಡ್ಲಿಕ್ಕೆ ಹೋಗ್ತೀರಿ ಸೊ ಈ ಥರ ಎರಡು ಬಿಂದುವಿನಲ್ಲಿ ಕತ್ತರಿಸ್ತೀರಿ ಬಿ ಸಿಯನ್ನು ಎರಡು ಬಿಂದುವಿನಲ್ಲಿ ಕಟ್ ಆಗಲ್ಲ ಅದು ಅದಕ್ಕೆ ಏನು ಮಾಡಬೇಕು ಅಂದರೆ ಸಿ ಬಿಯನ್ನು ಹಿಂದಕ್ಕೆ ರುದ್ಧಿಸ್ಕೊಳ್ಬೇಕು ರುದ್ಧಿಸ್ಕೊಂಡು ಆದಮೇಲೆ ಒಂದು ಸರ್ತಿ ಕೈವಾರವನ್ನು ಸರ್ತಿ ಇಲ್ಲಿ ಇಟ್ಕೊಂಡು ಎರಡು ಕಂಸಗಳನ್ನ ಎಳಿಬೇಕು ಸೊ ಇದನ್ನು ಇಂದ ಸೇರಿಸ್ಬೇಕು ಸೇರಿಸಿದಾಗ ಇದು ಬಿ ಸಿ ಎಲ್ಲಿ ಕಟ್ ಮಾಡೋತಾ ಇದು ತ್ರಿಭುಜದ ಎತ್ತರ ಆಗಿರುತ್ತೆ ಅದೇ ಥರದಲ್ಲಿ ಸಿ ಬಿಗೆ ಲಂಬ ಎಳಿಬೇಕು ಅಂದರೆ ಎ ಬಿಯನ್ನು ರುದ್ಧಿಸ್ಕೊಂಡು ಆಮೇಲೆ ಇದೇ ರೀತಿಯ ಕ್ರಿಯೆಯನ್ನು ಮುಂದುವರಿಸಬೇಕು ಸೊ ನಮಗೆ ಇದು ಎತ್ತರ ಸಿಗುತ್ತೆ ಇವುಗಳೆಲ್ಲ ಎಲ್ಲಿ ಸೇರ್ತವೆ ಅಂತೇಳಿದ್ರೆ ಇವನ್ನೆಲ್ಲ ಹಿಂದಕ್ಕೆ ವೃದ್ಧಿಸಿದಾಗ ಸೊ ಈ ಬಿಂದಿನಲ್ಲಿ ಸೇರಿಸಿ ಸೇರಿದಾವೆ ಇದು ಲಂಬ ಕೇಂದ್ರ ಆಗಿರುತ್ತೆ ದ ಆರ್ಥು ಸೆಂಟರ್ ಆಫ್ ದ ಆಂಗಲ್ ಟ್ರಯಾಂಗಲ್ ಇಟ್ ಈಸ್ ಔಟ್ಸೈಡ್ ದ ಟ್ರಯಾಂಗಲ್ ಸೊ ಮುಂದೆ ಅದೇ ಥರದಲ್ಲಿ ಪರಿಕೇಂದ್ರವನ್ನು ನೋಡೋಣ ದ ಪೊಸಿಷನ್ ಆಫ್ ಓ ಪರಿಕೇಂದ್ರ ಸರ್ಕಮ್ ಸೆಂಟರ್ ಲಘುಕೋನ ತ್ರಿಭುಜವನ್ನು ತಗೊಂಡ್ರೆ ತ್ರಿಭುಜದ ಒಳಭಾಗದಲ್ಲಿರುತ್ತೆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಶ್ ಮಧ್ಯ ಬಿಂದು ಆ ತ್ರಿಭುಜದ ಪರಿಕೇಂದ್ರ ಆಗಿರುತ್ತೆ ವಿಶಾಲಕೋನ ತ್ರಿಭುಜ ತಗೊಂಡ್ರೆ ಪರಿಕೇಂದ್ರ ತ್ರಿಭುಜದ ಹೊರಭಾಗದಲ್ಲಿರುತ್ತೆ ಹೊರಭಾಗದಲ್ಲಿ ಎಲ್ಲಿರುತ್ತೆ ಅಂತಂದರೆ ಅತ್ಯಂತ ಉದ್ದವಾದ ಬಾಹು ಬಾಹುವಿಗೆ ಮುಂದಗಡೆ ಅತ್ಯಂತ ಉದ್ದವಾದ ಬಾಹುವಿಗೆ ಹತ್ತಿರದಲ್ಲಿರೋ ಥರದಲ್ಲಿ ಪರೀಕ್ಷೆ ಅಂದರೆ ಅದರ ತ್ರಿಭುಜದ ಹೊರಭಾಗದಲ್ಲಿ ಇರುತ್ತೆ ಮಕ್ಕಳೇ ಇದಿಷ್ಟನ್ನು ನೆನಪಿಟ್ಕೊಳ್ಬೇಕಾಗತ್ತೆ ನಿಮಗೆ ಇದ್ರ ಹಾಗೆ ಒಂದು ಮಾರ್ಕಿನ ಪ್ರಶ್ನೆಯನ್ನು ಆಗಿಂದಾಗ ಪರೀಕ್ಷೆಯಲ್ಲಿ ಕೇಳುವಂಥ ಸಂದರ್ಭಗಳಿರುತ್ತೆ ಸೊ ಯಾವ ಯಾವ ತ್ರಿಭುಜಗಳಲ್ಲಿ ಯಾವ ಯಾವ ಏಕೀಭವಿಸುವ ರಿಂಗ್ ಬಿಂದುಗಳು ಯಾವ್ಯಾವ ಸ್ಥಾನದಲ್ಲಿರುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ ಸೊ ಇದನ್ನು ಇನ್ನೊಂದು ರೀತಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಅಂದರೆ ಲಘುಕೋನ ತ್ರಿಭುಜದಲ್ಲಿ ಎಲ್ಲ ರೀತಿಯ ಬಿಂದುಗಳು ಕೂಡ ತ್ರಿಭುಜದ ಒಳಭಾಗದಲ್ಲೇ ಇರುತ್ತೆ ನಾಲ್ಕು ವಿಧವಾದ ಏಕೀಭವಿಸುವ ಬಿಂದುಗಳು ಲಘುಕೋನ ತ್ರಿಭುಜದಲ್ಲಿ ಒಳಗಡೆನೇ ಇರುತ್ತೆ ಲಂಬಕೋನ ತ್ರಿಭುಜದಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ ಲಂಬಕೋನ ತ್ರಿಭುಜ ಮತ್ತು ವಿಶಾಲಕೋನ ತ್ರಿಭುಜದಲ್ಲಿ ವ್ಯತ್ಯಾಸ ಆಗುತ್ತೆ ಲಂಬಕೋನ ತ್ರಿಭುಜ ಬಂದಾಗ ಐ ಮತ್ತು ಜಿಗಳು ತ್ರಿಭುಜದ ಒಳಗಡೆ ಇರುತ್ತೆ ಹಾಂ ಸಾರಿ ಹೆಚ್ಚಂತ ಹೇಳೋದು ಲಂಬಕೋನವಿರುವ ಶೃಂಗ ಆಗಿರುತ್ತೆ ಪರಿಕೇಂದ್ರವು ವಿಕರ್ಣದ ಮಧ್ಯಬಿಂದು ಆಗಿರುತ್ತೆ ವಿಶಾಲಕೋನ ತ್ರಿಭುಜ ಬಂದಾಗ ಮತ್ತು ಜಿಗಳು ಹೇಗೂ ಒಳಗಡೆ ಇದ್ದೇ ಇರತ್ತೆ ಹೆಚ್ ಲಂಬ ಕೇಂದ್ರವು ತ್ರಿಭುಜದ ಹೊರಗ ಹೊರಭಾಗದಲ್ಲಿ ಬರುತ್ತೆ ಅದೇ ಥರದಲ್ಲಿ ಪರಿಕೇಂದ್ರ ಕೂಡ ತ್ರಿಭುಜದ ಹೊರಭಾಗದಲ್ಲಿ ಬರುತ್ತೆ ಸರ್ ನಿಮಗೊಂದು ಕಲ್ಪನೆ ಕೂಡ ಇರಬೇಕು ಹೊರಭಾಗದಲ್ಲಿ ಎಲ್ಲಿ ಬರುತ್ತೆ ಅಂತೇಳಿರಿ ಅಂತ ಹೇಳಿದರೆ ಈ ವಿಶಾಲಕೋನ ಇದೆಯಲ್ಲ ಅದಕ್ಕೆ ಹತ್ತಿರದಲ್ಲಿ ಹಿಂಭಾಗದಲ್ಲೆಲ್ಲೋ ಬರುತ್ತೆ ಪರಿಕೇಂದ್ರ ಹೇಳೋದು ಅತ್ಯಂತ ಉದ್ದವಾದ ಬಾವಿಗೆ ಹತ್ತಿರದಲ್ಲಿ ಹೊರಭಾಗದಲ್ಲಿರುತ್ತೆ ಸೊ ಇದಿಷ್ಟು ಬೇರೆ ಬೇರೆ ಕೇಂದ್ರಗಳು ತಿರುಬಿದಲ್ಲಿರುವಂಥ ಬೇರೆ ಬೇರೆ ಏಕೀಭವಿಸುವ ಬಿಂದುಗಳು ಮತ್ತು ಅವುಗಳ ಸ್ಥಾನಗಳು ಒಂದು ಟೇಬಲ್ ಮುಖಾಂತರ ಇದನ್ನು ನೋಡೋಣ ಸೊ ಒಂದು ಸರ್ತಿ ಗಮನಿಸಿ ಇನ್ ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ ಎಲ್ಲೆಲ್ಲಿ ಇನ್ ಸೈಡ್ ಆಗಿರುತ್ತೆ ಅಂಥೇಳಿ ಸೊ ಅಕ್ಟಿವ್ಸ್ಯಾಂಗಲ್ ಟ್ರಯಾಂಗಲ್ ಅಕ್ಯೂಟ್ ಆಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಮತ್ತು ಅಕ್ಯೂಟ್ಯಾಂಗ್ ಎಲ್ಲ ಟ್ರಯಾಂಗಲ್ಗಳಲ್ಲೂ ಅಂತ ಕೇಂದ್ರ ಒಳಗಡೆ ಇರುತ್ತೆ ಗುರುತ್ವ ಕೇಂದ್ರ ಎಲ್ಲ ತ್ರಿಭುಜಗಳಲ್ಲೂ ಒಳಭಾಗದಲ್ಲಿ ಇನ್ಸೈಡ್ ಒಳಭಾಗದಲ್ಲಿರುತ್ತೆ ಹಾಗೆ ಲಘುಕೋನ ತ್ರಿಭುಜದಲ್ಲಿ ಈ ಎಲ್ಲ ಕೇಂದ್ರಗಳು ಕೂಡ ಒಳಭಾಗದಲ್ಲೇ ಇರುತ್ತೆ ತ್ರಿಭುಜದ ಹೊರಭಾಗದಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ಅದು ಅಪ್ ಟು ಸ್ಯಾಂಗಲ್ ವಿಶಾಲ ವಿಶಾಲಕೋನ ತ್ರಿಭುಜದಲ್ಲಿ ಮಾತ್ರ ಕೇಂದ್ರ ಮತ್ತು ಪರಿಕೇಂದ್ರಗಳು ತ್ರಿಭುಜದ ಹೊರಕ್ಕೆ ಹೋಗ್ತವೆ ಈ ಲಂಬಕೇಂದ್ರ ಮತ್ತು ಲಂಬಕೇಂದ್ರ ಮತ್ತು ಪರಿಕೇಂದ್ರಗಳು ರೈಟ್ ಆ್ಯಂಗಲ್ ಟ್ರಯ್ಯಾಂಗಲ್ ಲಂಬಕೋನ ತ್ರಿಭುಜದಲ್ಲಿ ಎಲ್ಲಿರುತ್ತೆ ಹೇಳಿದರೆ ಸೊ ಪರಿಕೇಂದ್ರ ಮಿಡ್ ಪಾಯಿಂಟ್ ಆಫ್ ದ ಹೈಪೊಟಿನ್ಯೂಸ್ ವಿಕರಣದ ಬಿಂದು ಆಗಿರುತ್ತೆ ರೈಟ್ ಆ್ಯಂಗಲ್ ವರ್ಟೆಕ್ಸ್ ಲಂಬಕೋನವಿರುವ ಶೃಂಗದ ಶೃಂಗವೇ ಲಂಬಕೇಂದ್ರ ಆಗುತ್ತೆ ಲಂಬಕೋನ ತ್ರಿಭುಜದಲ್ಲಿ ಸೊ ಈ ಟೇಬಲ್ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡಿದ್ರೆ ನಿಮಗೆ ಪರೀಕ್ಷೆಯಲ್ಲಿ ಸಾಧಾರಣ ಇದರ ಮೇಲೆ ಪ್ರಶ್ನೆಗಳು ಬಂದಾಗ ಉತ್ತರಿಸಲಿಕ್ಕೆ ಸುಲಭ ಆಗುತ್ತೆ ಒಂದು ಎರಡು ಮೂರು ಲೆಕ್ಕಗಳನ್ನು ನೋಡೋಣ ಶೋ ದಟ್ ಎನ್ ಆ್ಯನ್ ಐಸಸ್ ಎಲ್ ಸ್ಟ್ರ್ಯಾಂಗಲ್ ಐ ಓ ಹೆಚ್ ಆ್ಯಂಡ್ ಜಿ ಲೈ ಆನ್ ದ ಸೇಮ್ ಲೈನ್ ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಈ ನಾಲ್ಕು ವಿಧವಾದ ಏಕೀಭವಿಸುವ ಬಿಂದುಗಳು ಒಂದೇ ರೇಖೆಯ ಮೇಲಿರುತ್ತೆ ಅನ್ನೋದನ್ನು ತೋರಿಸ್ಬೇಕು ಸೊ ನಿಮಗಾಗಲೇ ಕಲ್ತಿರ್ತೀರಿ ತ್ರಿಭುಜಗಳನ್ನು ಸರ್ವಸಮತೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ತಿಳಿದಿರ್ತೀರಿ ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಶೃಂಗ ಕೋಣದಿಂದ ಎಳೆದಿರುವಂತಹ ಲಂಬವು ಪಾದವನ್ನು ಅರ್ಧಿಸುತ್ತದೆ ಅನ್ನೋದನ್ನು ತಿಳ್ಕೊಂಡಿರ್ತೀರಿ ನೋಡಿ ಬಿಂದುವಿನಿಂದ ಎಳೆದ ಲಂಬವು ಪಾದವನ್ನು ಅರ್ಧಿಸುತ್ತದೆ ಹಾಗೂ ಅದು ಕೋನವನ್ನು ಕೂಡ ಕೋಣಾರ್ಧ ಕರಕ್ಕೆ ಆಗಿರುತ್ತೆ ಸೊ ಈ ಚಿತ್ರದಲ್ಲಿ ಕೋನ ಎ ಸಿ ಪಿ ಎಷ್ಟಿರುತ್ತೋ ಕೋನ ಬಿ ಸಿ ಪಿ ಅದು ಅಷ್ಟೇ ಇರತ್ತೆ ಅಂದರೆ ಇದು ಕೋನಾರ್ಧ ಕರಕೇನೂ ಆಗಿದೆ ಅದು ಕೋನಾರ್ಧ ಕರೈಕೆ ಆಗಿರೋದ್ರಿಂದ ಐ ಅಂತ ಹೇಳೋದು ಈ ರೇಖೆಯ ಮೇಲೆ ಎಲ್ಲೋ ಒಂದು ಕಡೆಯಲ್ಲಿ ಬಂದೇ ಬರುತ್ತೆ ಸ್ವಾಮಿಲದು ಪಾದಕ್ಕೆ ಲಂಬವಾಗಿರೋದ್ರಿಂದ ಇದನ್ನು ನಾನು ತ್ರಿಭುಜದ ಎತ್ತರ ಅಂತ ತಿಳ್ಕೊಳ್ಬೋದು ಹೆಚ್ ಅಂತ ಹೇಳೋದು ಲಂಬ ಕೇಂದ್ರ ಈ ಗೆರೆಯ ಮೇಲೆ ಬರುತ್ತೆ ನೀವು ಚಿತ್ರವನ್ನು ಗಮನಿಸಿದ್ರೆ ಗೊತ್ತಾಗತ್ತೆ ಇದು ಹೆಚ್ ಆಗಿದೆ ನೋಡಿ ಮೂರು ಶೃಂಗಗಳಿಂದ ಎಳೆದಿರುವಂಥ ಲಂಬೋನ್ನತಿಗಳು ಈ ಬಿಂದುವಿನಲ್ಲಿ ಛೇದಿಸಿದೆ ಆದ್ದರಿಂದ ಅದು ಲಂಬ ಕೇಂದ್ರ ಆಗಿದೆ ಸೊ ಮೂರು ಬಿಂದುಗಳಿಂದ ಎಳೆದಿರುವಂಥ ಕೋನಾರ್ಧಕ ರೇಖೆಗಳು ಕೋನದ ಮಧ್ಯದಲ್ಲಿ ಎಳೆದಿರುವಂಥ ಕೋನಾರ್ಧ ಕರೆಕೆಗಳು ಈ ಗ್ರೀನ್ ಬಿಂದು ಇದೆಯಲ್ಲ ಹಸಿರು ಬಿಂದು ಅದಾಗಿರುತ್ತೆ ಅದರಿಂದ ಇದು ಐ ಅಂತಃಕೇಂದ್ರ ಆಗಿರುತ್ತೆ ಸೊ ಸಮದ್ವಿಬಾಹು ತ್ರಿಭುಜದಲ್ಲಿ ಶೃಂಗಕೋನವನ್ನು ಅರ್ಧಿಸುವಂಥ ರೇಖೆಯು ಪಾದಕ್ಕೆ ಲಂಬವಾಗಿರುತ್ತದೆ ಮತ್ತು ಪಾದವನ್ನು ಅರ್ಧಿಸುತ್ತದೆ ಪಾದವನ್ನು ಅರ್ಧಿಸೋದ್ರಿಂದ ಇದು ಬಾಹುವಿನ ಲಂಬಾರ್ಧ ರೇಖೆ ಆಗಿ ಕೂಡ ಆಗುತ್ತೆ ಸೊ ಈ ಥರದಲ್ಲಿ ಬಾಹುವಿನ ಲಂಬಾರ್ಧ ರೇಖೆ ಇಲ್ಲೊಂದಿದೆ 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 ಬ್ಲೂ ಕಲರಲ್ಲಿ ಸೊ ಇದು ಪರಿಕೇಂದ್ರ ಆಗಿರುತ್ತೆ ನೇರಳೆ ಕಾಳದ ಕಲರಲ್ಲಿರುವಂಥ ಈ ಬಿಂದು ಗ್ರಾವಿಟಿ ಸೆಂಟರ್ ಗುರುತ್ವ ಕೇಂದ್ರ ಆಗಿರುತ್ತೆ ಸೊ ಹೀಗೆ ಸೊ ಒಂದೇ ಕಾರಣ ಏನು ಅಂತ ಅಂಥೇಳಿದ್ರೆ ಒಂದು ಸಮ ಶೃಂಗ ಶೃಂಗಕೋನವನ್ನು ಅರ್ಧಿಸುವ ರೇಖೆಯು ಪಾದಕ್ಕೆ ಲಂಬವಾಗಿರುತ್ತದೆ ಮತ್ತು ಪಾದವನ್ನು ಅರ್ಧಿಸುತ್ತದೆ ಸೊ ಈ ಹೇಳಿಕೆಯ ಮುಖಾಂತರ ನಮಗೆ ಸೊ ಅಂತಹ ರೇಖೆಯು ಶೃಂಗ ಶೃಂಗಕೋನವನ್ನು ಅರ್ಧಿಸುವಂತಹ ರೇಖೆಯು ಅದು ಕೋನಾರ್ಧಕ ರೇಖೆನೂ ಆಗಿರುತ್ತೆ ಅಭಿಮುಖ ಬಾಹುವಿಗೆ ಲಂಬಾರ್ಧಕ ರೇಖೆನೂ ಆಗಿರುತ್ತೆ ಹಾಗೆಯೇ ಮಧ್ಯ ರೇಖೆನೂ ಅದೇ ಆಗುತ್ತೆ ಹಾಗೆಯೇ ತ್ರಿಭುಜದ ಎತ್ತರ ಕೂಡ ಅದೇ ರೇಖೆ ಆಗೋದ್ರಿಂದ ಈ ಐ ಓ ಹೆಚ್ ಮತ್ತು ಜಿ ಅವೆಲ್ಲವೂ ಕೂಡ ಅದೇ ರೇಖೆಯ ಮೇಲೆ ಸಿಗುತ್ತದೆ ಸಮುದ್ರಭಾವ ತ್ರಿಭುಜದಲ್ಲಿ ಶೃಂಗಕೋನವನ್ನು ಅರ್ಧಿಸುವಂಥ ರೇಖೆಯು ಪಾದವನ್ನು ಅರ್ಧಿಸುತ್ತದೆ ಮತ್ತು ಪಾದಕ್ಕೆ ಲಂಬವಾಗಿರುತ್ತದೆ ಏನೇನೇ ಐಸಸ್ ಟ್ರಯಾಂಗಲ್ ಎಸ್ ದ ಬೈಸೆಕ್ಟರ್ ಆಫ್ ದ ವರ್ಟಿಕಲ್ ಆ್ಯಂಗಲ್ bisects the base and it is perpendicular to the base so due to this sentence so we can say that that line which bisects the vertical angle of an isosceles triangle itself is the altitude for the triangle it is the median for the triangle and it is the perpendicular bisector for the opposite side so therefore all i o h and g

ಅಭಿಮುಖ ಭಾವಗೆ ಲಂಬಾರ್ಧಕನೂ ಆಗಿರುತ್ತೆ ತ್ರಿಭುಜದಲ್ಲಿ ಸೊ ಈಗ ಸಮಬಾಹುತ್ರಿಭುಜವು ಅಂತ ತಗೊಂಡುಕೊಂಡಾಗ ಸೊ ಅದರಲ್ಲಿರುವಂಥ ಮೂರು ಶೃಂಗಗಳಿಂದ ನೀವು ಕೋನಾರ್ಧಕ ರೇಖೆಯನ್ನು ರಚಿಸಿ ಅಥವಾ ಮಧ್ಯರೇಖೆಗಳನ್ನು ರಚಿಸಿ ಅಥವಾ ತ್ರಿಭುಜದ ಎತ್ತರಗಳನ್ನು ರಚಿಸಿ ಸೊ ನೀವು ಯಾವುದು ಒಂದನ್ನು ರಚಿಸಿದರೂ ಅದು ಉಳಿದಿರೋ ಮೂರೂ ಆಗಿರುತ್ತೆ ಸೊ ಆದ್ದರಿಂದ ಸೊ ಇದರಲ್ಲಿರುವಂಥ ಮೂರು ಕೋನಾರ್ಧಕಗಳನ್ನು ನೀವು ಎಳೆದಾಗ ಅವು ಮೂರು ಮಧ್ಯರೇಖೆಗಳು ಆಗ್ತವೆ ಮೂರು ಎತ್ತರಗಳು ಆಗ್ತವೆ ಮೂರು ಅಭಿಮುಖ ಭಾವಗಳ ಲಂಬಾರ್ಧಕನೂ ಆಗ್ತವೆ ಅಂದರೆ ಈ ಮೂರು ಕೋನಾರ್ಧಕಗಳು ಎಲ್ಲಿ ಛೇದಿಸ್ತಾವಲ್ಲ ಆ ಬಿಂದುವೆ ಹಾದು ಹೋಗುವಂಥ ಬಿಂದು ಏಕಭವಿಸುವಂಥ ಬಿಂದುವೆ ಜಿ ಹೆಚ್ ಇವೆಲ್ಲವೂ ಆಗಿರುತ್ತೆ ತ್ರಿಭುಜದಲ್ಲಿ ಲಂಬ ಕೇಂದ್ರ ಪರಿಕೇಂದ್ರ ಅಂತಕೇಂದ್ರ ಕೇಂದ್ರ ಮತ್ತು ಗುರುತ್ವ ಕೇಂದ್ರಗಳೆಲ್ಲವೂ ಕೂಡ ಒಂದೇ ಬಿಂದು ಆಗಿರುತ್ತದೆ ಎ ಬಿ ಸಿಸ್ ಅನ್ಯಾಷನಿಸ್ಟ್ರ್ಯಾಂಗಲ್ ವಿತ್ ಎ ಬಿ ಇಸ್ಕಲ್ ಟು ಎ ಸಿ ಇಸ್ಕಲ್ ಟು ಸೆವೆಂಟಿ ಸಿನ್ ಸೆವೆಂಟೀನ್ ಸೆಂಟಿಮೀಟರ್ ಆ್ಯಂಡ್ ಬಿ ಸಿ ಇಸ್ ಇಕ್ ಟು ಸಿಕ್ಸ್ಟೀನ್ ಸೆಂಟಿಮೀಟರ್ ಇಫ್ ಜಿ ಇಸ್ ದ ಸೆಂಟ್ರಾಯ್ಡ್ ಫೈಂಡ್ ಎ ಜಿ ಸ್ವಲ್ಪ ನಿಮ್ಮ ಬ್ರೈನ್ಗೆ ಮೆದುಳಿಗೆ ಸ್ವಲ್ಪ ಕಸರತ್ತನ್ನು ಕೊಟ್ಟು ಈ ಲೆಕ್ಕವನ್ನು ಮಾಡೋದನ್ನು ನೀವು ಕಲೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಲೆಕ್ಕವನ್ನು ನಿಮಗೆ ಕೊಟ್ಟಿದೆ ಒಂದು ಸತಿ ಮಾಡಿ ತೋರಿಸ್ತೀನಿ ನಾನು ಈ ಲೆಕ್ಕವನ್ನು ಸಾಧಾರಣವಾಗಿ ಎನ್ ಐ ವಯಸ್ ಕ್ವಶನ್ ಪೇಪರ್ಗಳಲ್ಲಿ ಈ ಥರದಲ್ಲಿ ಸ್ವಲ್ಪ ನಿಮ್ಮ ಬ್ರೈನ್ ಉಪಯೋಗಿಸಿ ಮಾಡಬೇಕಾಗಿರೋಂಥ ಲೆಕ್ಕಗಳು ಅತ್ಯಂತ ಕಡಿಮೆ ಇರ್ತವೆ ಸೊ ನಿಮ್ಗಾಗಲೇ ಸಾಕಷ್ಟು ಜೊತೆ ಹೇಳಿದೆ ಎನ್ ಐ ಓ ಎಸ್ ಅಂತ ಹೇಳೋದು ಅತ್ಯಂತ ಸುಲಭವಾಗಿರುವಂಥದ್ದು ಅದು ನಿಮ್ಮ ಬ್ರೈನ್ಗೆ ಸ್ವಲ್ಪ ಕಸರತ್ತು ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಲೆಕ್ಕವನ್ನು ಕೊಟ್ಟಿದೆ ಸೊ ನೋಡ್ಕೊಂಡು ಬರೋಣ ಇದನ್ನು ಸೊ ಎ ಬಿ ಸಿ ಇಸ್ ಎನ್ ಐಸಿಸುಸಲ್ ಎಸ್ಟ್ ವಿತ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು ಸೆವೆಂಟೀನ್ ಸೆಂಟಿಮೀಟರ್ ಒಂದು ತ್ರಿಭುಜ ಇದೆ ಸೊ ಅದರಲ್ಲಿ ಎ ಬಿ ಸಿ ತ್ರಿಭುಜ ಎ ಬಿ ಮತ್ತು ಎ ಸಿಗಳು ಸಮನಾಗಿರುವಂಥ ಬಾಹುಗಳು ಎರಡೂ ಕೂಡ ಸೆವೆಂಟೀನ್ ಸೆಂಟಿಮೀಟರ್ ಇದೆ ಬಿ ಸಿ ಇಸ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಬಿ ಸಿ ಹದಿನಾರು ಸೆಂಟಿಮೀಟರ್ ಇದೆ ಜಿ ಇಸ್ ದ ಸೆಂಟ್ರಾಯ್ಡ್ ಸೊ ಬಿ ಸಿಯ ಮಧ್ಯಬಿಂದುವನ್ನು ನಾನು ಪಿ ಅಂತ ಕರೆದ್ರೆ ಎ ಪಿ ಒಂದು ಮಧ್ಯ ರೇಖೆ ಆಗುತ್ತೆ ಮಧ್ಯ ರೇಖೆಯ ಮೇಲೆ ಜಿ ಅಂತೇಳಿ ಗುರುತ್ವ ಕೇಂದ್ರ ಇರುತ್ತೆ ಸೊ ಜಿ ಇಸ್ ದ ಸೆಂಟ್ರಾಯ್ಡ್ ಫೈಂಡ್ ಎ ಜಿ ಎಂದ ಜಿಗೆ ಎಷ್ಟು ಅಳತೆ ಇರುತ್ತೆ ಅಂತ ಕಂಡುಹಿಡಿಯಬೇಕು ಸೊ ಪೈಥಾಗ್ರಸ್ ಪ್ರಮೇಯವನ್ನು ಉಪಯೋಗಿಸ್ಕೊಂಡು ನಾವು ಮೊದಲು ಎ ಪಿ ಅಳತೆಯನ್ನು ಕಂಡು ಸೊ ತ್ರಿಭುಜ ಎ ಪಿ ಬಿ ಯಲ್ಲಿ ಎ ಪಿ ಪಿ ತ್ರಿಭುಜ ಈ ತ್ರಿಭುಜವನ್ನು ತೊಗೊಂಡ್ರೆ ಇದರಲ್ಲಿ ಕೋನ ತೊಂಬತ್ತು ಡಿಗ್ರಿ ಕೋನ ಪಿ ಇಸ್ ಈಕ್ಟು ತೊಂಬತ್ತು ಡಿಗ್ರಿ ಇದೆ ಸೊ ಆದ್ದರಿಂದ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪೈಥಾಗ್ರಸ್ ಪ್ರಮೇಯ ಇಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವಯರ್ ಆಗುತ್ತೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗ ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಸೊ ಎ ಬಿ ಸ್ಕ್ವೇರ್ ಅಂದರೆ ಸೆವೆಂಟೀನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಪಿ ಸೊ ಈ ಚಿತ್ರದಲ್ಲಿ ಬಿ ಸಿ ಅಂದರೆ ಹದಿನಾರಿದೆ ಸೊ ಬಿ ಪಿ ಅಂತ ಹೇಳಿದರೆ ಎಂಟು ಆಗುತ್ತೆ ಆದ್ದರಿಂದ ಎಂಟು ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್ ಸೊ ನನಗೆ ಒಟ್ಟು ಎ ಪಿ ಎ ಉದ್ದ ಬೇಕು ಅಂದರೆ ಎಂಟು ಸ್ಕ್ವೇರ್ನ ಈ ಕಡೆ ತರಬೇಕು ಆವಾಗ ನನಗೆ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹದಿನೇಳು ಸ್ಕ್ವೇರ್ ಟೂ ಏಯ್ಟಿ ನೈನ್ ಎಂಟು ಸ್ಕ್ವೇರ್ ಈ ಕಡೆ ತರ್ತಾ ಇದ್ದೀನಿ ಮೈನಸ್ ಎಂಟು ಸ್ಕ್ವೇರ್ ಅಂದರೆ ಸಿಕ್ಸ್ಟಿ ಫೋರ್ ಸೊ ಕಳೆದಾಗ ಟೂ ಟ್ವೆಂಟಿ ಫೈವ್ ಬರುತ್ತೆ ಇದು ಎ ಪಿ ಸ್ಕ್ವಯರ್ನ ವ್ಯಾಲ್ಯೂ ಸೊ ಸ್ಕ್ವಯರ್ನ ಬಿಟ್ಟರೆ ನನಗೆ ಈ ನಂಬರ್ಗೆ ವರ್ಗಮೂಲ ಚಿಹ್ನೆಯನ್ನು ಹಾಕ್ಕೊಳ್ತೀವಿ ಎರಡು ನೂರ ಹದಿನೈದರ ನೂರ ಇಪ್ಪತ್ತೈದರ ವರ್ಗಮೂಲ ಹದಿನೈದು ಆಗಿರುತ್ತೆ ಸೊ ಈ ಚಿತ್ರದಲ್ಲಿ ಎ ಯ ಉದ್ದ ಹದಿನೈದು ಸೆಂಟಿಮೀಟರ್ ಆಗಿರುತ್ತೆ ಸೊ ಅದನ್ನು ನಾನು ಮೂರು ಭಾಗ ಮಾಡಬೇಕು ಎರಡು ಇಷ್ಟು ಜಿಯು ಮಧ್ಯರೇಖೆಯನ್ನು ಎರಡು ಇಷ್ಟು ಒಂದು ಅನುಪತ್ತಲ್ಲಿ ಕತ್ತರಿಸೋದ್ರಿಂದ ಎ ಜಿ ಇಷ್ಟು ಜಿ ಪಿ ಇಸ್ ಈಕ್ವಲ್ ಟು ಎರಡು ಇಷ್ಟು ಒಂದು ಭಾಗದ ಒಂದು ಅನುಪಾತದಲ್ಲಿರಬೇಕು ಅಂದರೆ ಹದಿನೈದನ್ನು ಮೂರು ಭಾಗ ಮಾಡಬೇಕು ಒಂದೊಂದು ಭಾಗ ಐದು ಆಗುತ್ತೆ ಸೊ ಅದರಿಂದ ಇಲ್ಲಿ ಒಂದು ಭಾಗ ಇಲ್ಲಿರತ್ತೆ ಐದರ ಎರಡರಷ್ಟು ಹತ್ತು ಎರಡು ಭಾಗ ಇಲ್ಲಿರುತ್ತೆ ಸೊ ಎ ಜಿ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಆಗುತ್ತೆ ಸೊ ತ್ರಿಭುಜ ಇದೆ ಜಿ ಅಂತ ಹೇಳೋದು ಮಧ್ಯರೇಖೆ ಆಗಿದೆ ಎ ಪಿ ಅಂತ ಹೇಳೋದು ಬಿ ಡಿಗೆ ಲಂಬುವಾಗಿರುತ್ತೆ ತ್ರಿಭುಜ ಎ ಬಿ ಡಿ ಎಂದು ತೊಗೊಂಡ್ಕೊಂಡಿದ್ದೀನಿ ನಾನು ಪೈತಾಗರ ಪ್ರಮೇಯವನ್ನು ಅನ್ವಯ ಮಾಡಿದಾಗ ನನಗೆ ಎ ಪಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಟು ಟ್ವೆಂಟಿ ಫೈವ್ ಸಿಗುತ್ತೆ ಎ ಪಿ ಇಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ಆಗುತ್ತೆ ಎ ಜಿ ಇಷ್ಟು ಜಿ ಪಿ ಎರಡು ಇಷ್ಟು ಒಂದು ಅಂತ ಅಂತೇಳಿದರೆ ಎ ಜಿ ಅಂತ ಹೇಳೋದು ಸೊ ಮೂರನೇ ಎರಡು ಭಾಗ ಇರುತ್ತೆ ಎ ಪಿಯ ಮೂರನೇ ಎರಡು ಭಾಗ ಇರುತ್ತೆ ಸೊ ಮೂರನೇ ಎರಡು ಇಂಟು ಹದಿನೈದು ಮಾಡಿದಾಗ ನನಗೆ ಎ ಜಿ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಸಿಗುತ್ತೆ ಮಕ್ಕಳೇ ಇದನ್ನು ಅಸೈನ್ಮೆಂಟ್ ಹೋಮ್ವರ್ಕ್ ಅಂತ ತಿಳ್ಕೊಂಡು ಈ ಲೆಕ್ಕವನ್ನು ಮಾಡಿ ಸೊ ಇನ್ ದ ಫಿಗರ್ ಐಡೆಂಟಿಫೈ ಮೀಡಿಯನ್ ಸೊ ನೀವು ಚಿತ್ರವನ್ನು ನೋಡಿಬಿಟ್ಟು ಇದರಲ್ಲಿ ಮೀಡಿಯನ್ ಮಧ್ಯರೇಖೆ ಯಾವುದು ಅಂತ ಗುರುತು ಮಾಡಬೇಕು ಸೊ ಮಧ್ಯ ರೇಖೆ ಅಂದರೆ ಏನಂತ ನಿಮ್ಗೆ ಗೊತ್ತಿದೆ ಒಂದು ಶೃಂಗದಿಂದ ಅಭಿಮುಖ ಭಾವುವಿನ ಮಧ್ಯಬಿಂದುವಿಗೆ ಎಳೆದಿರುವಂಥ ಗೆರೆ ಆ್ಯನ್ ಆ್ಯಂಗಲ್ ಬೈಸೆಕ್ಟರ್ ಕೋನವನ್ನು ಎರಡು ಸಂಭಾಗ ಮಾಡುವಂಥ ರೇಖೆ ಬೈಸೆಕ್ಟರ್ ಆಫ್ ಆ್ಯಂಗಲ್ ಎ ಓಕೆ ಪರ್ಪಟಿಕ್ಯುಲರ್ ಬೈಸೆಕ್ಟರ್ ಆಫ್ ಬಿ ಸಿ ಬಿ ಸಿ ಗೆ ಲಂಬಾರ್ಧಕ ರೇಖೆ ಯಾವುದು ಅಂತ ಗುರುತು ಮಾಡಿಕೊಳ್ಬೇಕು ಬೈ ಆಫ್ ಬಿ ಸಿ ಆ್ಯಂಡ್ ಆಲ್ಟಿಟ್ಯೂಡ್ ತ್ರಿಭುಜದ ಎತ್ತರ ಯಾವುದು ಅಂಥೇಳಿ ಗುರುತು ಮಾಡಬೇಕು ಸೊ ಮುಂದಿನ ಪ್ರಶ್ನೆ ಇನ್ ಎ ಟ್ರಯಾಂಗಲ್ ಪಾಯಿಂಟ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಆಲ್ ದ ಸೈಡ್ಸ್ ಈಸ್ ಕಾಲ್ಡ್ ಡ್ಯಾಶ್ ಸೊ ಅತ್ಯಂತ ಸುಲಭವಾಗಿರುವಂಥ ಪ್ರಶ್ನೆ ಎಲ್ಲ ಬಾಹುಗಳಿಂದ ಸಮುದೂರದಲ್ಲಿರುವಂಥ ಬಿಂದು ಏನು ಕರಿತಿ ಅಂತ ಕೇಳಿದ್ವಿ ಮೂರನೇ ಪ್ರಶ್ನೆ ಡಿ ಇ ಎಫ್ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ಸೈಡ್ಸ್ ಬಿ ಸಿ ಎ ಸಿ ಆ್ಯಂಡ್ ಎ ಬಿ ಆಫ್ ಟ್ರಯಾಂಗಲ್ ಎ ಬಿ ಸಿ ಶೋ ದಟ್ ಬಿ ಇ ಪ್ಲಸ್ ಸಿ ಎಫ್ ಈಸ್ ಗ್ರೇಟರ್ ದೆನ್ ತ್ರೀ ಬೈ ಟು ಬಿ ಸಿ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೋದು ನೀವು ಈ ಲೆಕ್ಕವನ್ನು ಮಕ್ಕಳು ಈ ಚಾಪ್ಟ್ರಲ್ಲಿ ಇರುವಂಥ ಒಟ್ಟು ವಿಷಯಗಳೆಲ್ಲವನ್ನು ಕೂಡ ಕವರ್ ಮಾಡಿದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಚಾಪ್ಟರ್ನ ಮುಗಿಸೋಣ ಜೈ ಸಾಯಿರಾಮ್